ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ನಡೆದಿದೆ. ಜಮೀನು ವಿಚಾರವಾಗಿ ಅಮಾವಾಸ್ಯೆಯಂದು ವಾಮಾಚಾರ ಪ್ರಯೋಗ ಮಾಡಿದ ಕಂಕನವಾಡಿ ಗ್ರಾಮದ ನಾಗಪ್ಪ ಅರಬಾವಿ ಕುಟುಂಬದ ಸದಸ್ಯರಿಂದ ಸೋದರ ಸಂಬಂಧಿ ಯಲ್ಲಪ್ಪನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಏನ್ ಮಾಡತ್ತಿದ್ರಿ ನೀವ್ರಿ? ಅರವತ್ತಾರು ಜಗಳಕ್ ಬಂದಾಗ ರೀ? ನಾವ ಅಡಿಗೆ ಮಾಡತ್ತಿದ್ದರಿ. ಕುಲವರ್ ತಂದ್ರಿ, ಅವ್ರ ಏಕದಮ ಬಡಿಗೆ ಕೊಡ್ಲಿ ತಗೊಂಡ್ ಬಂದ್ ಬಿಡದ್ರಿ. ಅವ್ರ ದೊಡ್ಡ ಗಾಡಿನ ತಗೊಂಬಂದ್ರಿ? ಹ್ಞೂನ್ರಿ, ದೊಡ್ಡ ಗಾಡಿ ತಗೊಂಬಂದಾರ. ಒಟ್ಟು ಬಡಿಯಾಕ ಶುರು ಮಾಡ್ರಿ. ಅವ್ರು ಬಂದಾರನ್ರಿ? ಯಾರ್ಯಾರು ಬಂದಿರ್ರಿ? ಅವ್ರು ನಾಗ್ಯ ಬಂದಿದ್ರಿ, ಹನಿಮ ಬಂದಿದ್ರಿ, ರಾಮ್ಯ ಬಂದಿದ್ರಿ, ಚಿನ್ನಿ ಬಂದಿಡ್ರಿ, ಆಕ್ರಿ ಅವ್ರ ಸುಸ್ತರ್ ಇಬ್ಬರು ಮಂದಿ ಬಂದಿರ್ರಿ. ಹಾಂ ರೀ, ಹಂಗೆ ಬಂದ ನಮ್ಮನ್ನ ಒಟ್ಟು ಎಲ್ಲಾರನು ಬಡಿಯಾಕತ್ತಾರ್ರಿ. ಅವ್ರು ಹಾಂ ರೀ, ಜೋಡ್ನಾಗಳು ಏನು ತೊಗೊಂಡಿರ್ರಿ? ಕೊಟ್ಲಿ, ಬಡಿಗೆ, ಹಾಂ ರೀ, ಖಾರ ಖಾರನ್ನು ತೊಗೊಂಡಿರ್ರಿ? ಹ್ಞೂ ರೀ. ಹಾಂ ಹಾಂ, ಎಲ್ಲರೂ ತೊಗೊಂಡು ಬಂದು ಎಲ್ಲ ನಮ್ಮನ್ನು ಬಿಡದಾರ್ರಿ. ಹಾಂ ರೀ, ನೀವು ಮನ್ಯಾಗ ಎಷ್ಟು ಮಂದಿ ಇದ್ರಿ? ಆಗ ನಾವು ಮೂರು ಮಂದಿ ಇದ್ದೀವಿ. ಒಟ್ಟು ಮೂರು ಮಂದಿ ಇದ್ರಿ? ಅವ್ರು ಹತ್ತು ಮಂದಿ ಎಲ್ಲ ಬಂದು ಬಿಡದ್ರಿ? ಒಟ್ಟು ಬುಲ್ಲೋರ್ ಕುಂದ ಬುಲ್ಲೋರ್ದಾಗ ಒಟ್ಟು ಅವ್ರ ಮಕ್ಕಳ ಎಲ್ಲರೂ ಬಂದಿರ್ರಿ. ಅವ್ರು ಹಾಂ ರೀ, ಎಲ್ಲರೂ ಬಂದಾಗ ಕೊಡ್ಲಿ ಬಡಿಗೆ ತೊಗೊಂಡು ಎಲ್ಲರೂ ಬಂದು ಬಿಡದಾರ್ರಿ ನಮಗೆ. ಕೊಡ್ರಿ, ನೀವು ಅವ್ರಿಗೆ ಏನು ಅಂದ್ರೇನು ರೀ? ನಮಗೆ ಅವ್ರಿಗೆ ಏನು ಅಂದಿಲ್ಲ ರೀ, ಏಕಂದ್ರೆ ಬಂದು ಬಡಿಯಾಕ ಶುರು ಮಾಡಿರಿ ಅವ್ರು. ಹಾಂ ರೀ, ಹ್ಞೂ ರೀ. ಈಗ ನಿಮ್ಮ ಮಗ ಎಲ್ಲಿದಾನೆ ರೀ? ನನ್ನ ಮಗ ದವಾಖಾನ್ಯಾಗ ಅದಾನ ರೀ. ಅವ ಅಲ್ಲಿ ಒಳಗದಾನ ರೀ? ಅದು ಅವಾಗೂ ತಿಳಿಗೆ ಪೆಟ್ಟೈತಿತ್ತು ರೀ. ಹಾಂ ಹಾಂ, ನಮ್ಮ ಅಜ್ಜಾಗೂ ಪೆಟ್ಟೈತಿ, ಕೊಡ್ಲಿಲ್ಲ ಕಡ್ದಾರ ರೀ ನಮ್ಮ ಮಗನ ರೀ. ಹಾಂ ರೀ, ಅವರು ಕಚ್ಚಾಗೈತ್ರಿ? ಕಚ್ಚಾಗೈತ್ರಿ, ಕಿವಿ ಗಾಡಿಗೆ ಬಡ್ದಾರ ರೀ, ಕೊಡ್ಲಿಲ್ಲ ಕಡ್ದಾರ ರೀ. ಹಾಂ, ನಮ್ಗೆ ಬಡ್ಗಿದೇನ ಬಂದು ನಮ್ಮನ್ನು ಬಡ್ದಾರ ರೀ. ಹಾಂ, ನಿಮ್ದು ಕೈ ಮುರ್ದೈತೇನು ರೀ? ಮುರ್ದೈತ್ರಿ, ಕೈ ಮುರಿದ ಅಪ್ಪ ಚೆನ್ನಾಗೈತ್ರಿ. ಹಾಂ, ಎಡ್ಡು ಎಲ್ಲ ಮುರ್ದಾವ ರೀ. ಹಾಂ, ಹೇಳ್ರಿ, ಏನಾಯ್ತು ರೀ? ಮೇಡಮ್, ಹೊಲ್ದಾಗ ಮಾಡಿಕೆ ಮಾಡಿ ಇಟ್ಟಿದ್ರೆ. ಯಾವಾಗ ಎಷ್ಟು ದಿವಸ ಅಂದ್ರೆ? ಈಗ ಎರಡು ಅಮಾಸಿನ ಮಾಡಿದ್ದಾವೆ, ಅಮಾಸಿನ ಮಾಡಿಸಿಟ್ಟಾಗ ಮಾಡಿಸ ನಮ್ಮಪ್ಪ ಸಿಗುತ್ತೆ ಮುಗಿಯಾರ ಹೊಲ್ದಾಗ. ಸಂಡಾಸ್ ಹೋದಾಗ ನೋಡ್ಕೊಂಡು ಕುತ್ಕೊಂಡು ನೋಡ್ಯಾರ ಅವ್ರು. ಎಷ್ಟು ಗಂಟೆಗೆ? ನಾ ಸಂಜೆ ಮೂಳು 8 ಗಂಟೆ ಆಗ, ನಾವು ಇಲ್ಲಿ ಹೋಗಿದ್ದಿಲ್ಲ, ಬೆಂಗಳೂರು ಆಗಿದ್ದೆ. ನಾನು ಫೋನ್ ಹಚ್ಚಿದ್ರೆ ನನಗೆ ಈಗ ಮಾಡಿಕೆ ಮಾಡಿಸಿದ್ರೆ ಯಾಕೆ ಅಂತ ಮುಂದೆ ಕೇಳ್ಯಾರ. ಹೋಗಿ ಕೇಳಾಕಂತ ಅವಾಗ ಏನೋ ಅಂದ್ರೆ ಗಪ್ಪದಾರ. ನಿನ್ನೆ ಡೈರೆಕ್ಟ್ ಬಂದ, ಮೊನ್ನೆ ಡೈರೆಕ್ಟ್ ಬಂದು ಮನೆ ಬಂದು ಬಿಡ್ದಾರೆ. ಕುಳ್ಳ ತುಂಬ ಯಾವ್ದು ಸರ್? ನಿನ್ನೆಲ್ಲ ಮೊನ್ನೆ ಬಿಡ್ದಾರೆ, ಎರಡು ದಿನ ಆತು ಬಡ್ದೆ. ನಮ್ಮ ಅವನ ನಮ್ಮ ಅಪ್ಪ ಒಂದು ತಿಳಿಪೇಟೆ ಐತೆ, ನಮ್ಮ ತಮ್ಮನ ತಿಳಿಯ ಕಡ್ದಾರೆ. ಭಯ ನಮ್ಮ ಅಂದ ಕೈ ಮುಗೋದು. ಮೂರು ಮಂದಿ ದವಾಖಾನೆ ಆಗಿಬಿಟ್ಟಾರೆ. ಎಲ್ಲಿದ್ದಾರೆ? ಇಲ್ಲಿ ಗೋಕಾಕದಾಗ. ಗೋಕಾಕದಾಗ ಬೀರಂಗಡಿ ದವಾಖಾನೆ ಇದ್ದಾರೆ. ಮತ್ತು ಪೊಲೀಸ್ ಮೊನ್ನೆ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಒಂದು ತಾಸು ಒಳಗೆ ಹಚ್ಚಾರೆ. ಒಳಗೆ ಇನ್ನೂ ಮೂರು ಮಂದಿ ಆರು ಕೊಡಿ ಸಿಕ್ಕಿಲ್ಲ ಅವ್ರು. ಅದ್ರ ಮಾಡಿಬಿಟ್ಟಾರ, ಮತ್ತು ಬಿಟ್ಟಾರ ಅರೆಸ್ಟ್ ಮಾಡಿದ್ರು, ಇನ್ನೂ ಮಾಡಿಲ್ಲ. ಪಂಚ ಮಾಡೋಕೆ ಯಾರು ಬಂದಿಲ್ಲ ಅಂತ. ಎಷ್ಟು ಜನರು ಓದಿದ್ರು? ಅವ್ರ ಇಬ್ಬರು ಮಂದಿ ಓದಾರ. ಇಬ್ಬರು ಮಂದಿ ಓದಿದ್ರು, ಆಮೇಲೆ ಇಬ್ಬರು ಮಂದಿ ಓದಾರ. ಮತ್ತೆ ಬಿಟ್ಟಾರ? ಮಾಡಿಬಿಟ್ಟಾರೆ. ಇಲ್ಲಿ ಪಂಚ ಮಾಡೋಕೆ ಯಾರು ಬಂದಿಲ್ಲ. ಇನ್ನತ್ತಕ್ಕೆ ಯಾರು ಪಂಚ ಮಾಡಿ ಪೊಲೀಸ್ ಯಾರೊಬ್ಬರು ಅಂತ ಹೇಳ್ತಾರೆ. ನಿಮ್ಮ ಆರೋಪ ಏನಾಗಿದೆ? ನಿಮ್ಮ ಆರೋಪ ಅರೆಸ್ಟ್ ಮಾಡ್ಬೇಕು. ನಮ್ಮ ಹೊಲ ಯಾಕೆ ಮಾಡ್ತೀವಿ? ನಮ್ಗೆ ಹೇಳು. ನಮಗೆ ಅವ್ರದ್ದು ಏನು ಸಿಮ್ಮಿ ಕೊಡಿಲ್ಲ, ಏನು ನಮ್ಮ ಸಂಬಂಧ ಇಲ್ಲ ಮಾತಾಡ. ನಾನು ಲೆಕ್ಕ ನೋಡಿದ್ರೆ ಅವ್ರು ನಿಮ್ಗೆ ಅವ್ರಿಗೆ ಸಂಬಂಧ ಇಲ್ಲಂಗ. ಅವ್ರಿಗೆ ಅವಕಾಶ ನಿಮಗೆ ನಮ್ಮ ಅಂತ ನಮ್ಮ ಕಷ್ಟ ನಮ್ಮ ಅಂತಂದ್ರೆ ಹೇಳಿದ್ರೆ ನಮ್ಗೆ ಸಿಮ್ಮೆ ಕೊಡಲಿಲ್ಲ. ಅವಾಗ ನಮ್ಮ ಹೊಲ ಯಾಕೆ ಮಾಡಿಸಿರ್ಬೇಕು ಅವಾಗ? ಅದು ಮಾಡಿಡೋದು ನೀವೇನು ನೋಡಿದ್ರೇನು? ಹಾಂ, ನೋಡ್ಯಾರ ಅಪ್ಪ. ನೋಡ್ಯಾರ ನೋಡಿದಾರ? ಹಾಂ. ನಿಮ್ಮ ಅಪ್ಪ ಹೆಸರೇನು? ಯಲ್ಲಪ್ಪ. ಯಲ್ಲಪ್ಪ ಅರ್ಧ. ಈಗ ರಾಯಬಾಗ್ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಇಬ್ಬರು ಜನರು. ಆಮೇಲೆ ಮತ್ತೆ ಬಿಟ್ಟಿದ್ದಾರೆ. ಅವ್ರು ಅರೆಸ್ಟ್ ಆಗಬೇಕು. ನಾನು ಅರೆಸ್ಟ್ ಮಾಡಬೇಕು. ನಿಮ್ಮ ಹೆಸರೇನು? ನನ್ನ ಹೆಸರು ಭೀಮಪ್ಪ ಅರ್ವಣ. ಭೀಮಪ್ಪ ಅರ್ವಣ. ಭೀಮಪ್ಪ ಅರ್ವಣ. ಇವರು ನಿಮ್ಮ ಅಣ್ಣರಂತ? ಅಮಾವಾಸ್ಯೆಯಂದು ಈ ಘಟನೆ ನಡೆದಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಕಂಕನವಾಡಿ ಗ್ರಾಮದ ಲಕ್ಷ್ಮೀ ತೋಟದ ಬಳಿ ವಾಮಾಚಾರದ ಪ್ರಯೋಗ ಕುರಿತಂತೆ ನೋಡಿದ್ದ ಯಲ್ಲಪ್ಪ ಮರುದಿನ ಊರು ಹಿರಿಯರನ್ನ ಸೇರಿಸಿ ಪಂಚಾಯಿತಿ ಮಾಡಲು ನಿರ್ಧರಿಸಿದ್ದ. ಆದರೆ ಏಕಾಏಕಿ ಬೆಳಗ್ಗೆ ಯಲ್ಲಪ್ಪನ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದ ನಾಗಪ್ಪ ಅರಬಾವಿ ಕುಟುಂಬದ ಸದಸ್ಯರು ಕಾರದ ಪುಡಿ, ದೊಣ್ಣೆ, ಮಾರಕಾಸ್ತ್ರಗಳಿಂದ ಯಲ್ಲಪ್ಪನ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ. ಗಾಯಾಳುಗಳನ್ನ ಗೋಕಾಕ್ ತಾಲೂಕಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಪ್ರಕರಣ ರಾಯಬಾಗ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.